ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಗುರು. ನಾನು ನಿಮ್ಮ ಅಡ್ವಾನ್ಸ್ ಎಕ್ಸೆಲ್ ಟ್ರೈನರ್. ಇವತ್ತು ನಾನು ನಿಮಗೆ ಒನ್ ಮೋರ್ ಯುನಿಕ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಕ್ಯೂ ಆರ್ ಕೋಡ್ನ ಹೇಗೆ ಜನರೇಟ್ ಮಾಡೋದು ಎಂ ಎಸ್ ಎಕ್ಸೆಲ್ನಲ್ಲಿ? ತುಂಬ ಈಸಿ, ತುಂಬ ಜನಕ್ಕೆ ಗೊತ್ತಿರಲ್ಲ. ನಾವು ಹೊರಗಡೆ ಆನ್ಲೈನಲ್ಲಿ ಯಾವುದೊಂದು ಡಿಫಾಲ್ಟ್ ವೆಬ್ಸೈಟ್ಗಳಿರುತ್ತೆ, ಅಲ್ಲೋಗ್ಬಿಟ್ಟು ನಾವು ಕ್ಯೂ ಆರ್ ಕೋಡ್ನ ಜನರೇಟ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಎಕ್ಸೆಲ್ನಲ್ಲೇ ಅದು ಅಡ್ವಾನ್ಸ್ ಫೀಚರ್ ಇದೆ, ಹೇಗೆ ಅಂತ ನೋಡೋಣ. ಬಟ್ ಈ ಫೀಚರ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಕ್ಯೂ ಆರ್ ಕೋಡ್ನ ಮಾಡೋದಕ್ಕೆ ಅಂತಂದರೆ, ನಿಮಗೆ ಇಂಟರ್ನೆಟ್ ಕನೆಕ್ಟ್ ಆಗಿರ್ಬೇಕು. ಇದಕ್ಕೆ ಡೆಫಿನೆಟ್ ಆಗಿ ನೆಟ್ ಕನೆಕ್ಟ್ ಆಗಿದ್ದಾಗ ಮಾತ್ರ ಇದು ಪಾಸಿಬಲ್ ಆಗುತ್ತೆ. ಸೋರಿ, ಇಂಟರ್ನೆಟ್ ನನ್ನಲ್ಲಿ ಕನೆಕ್ಟ್ ಆಗಿದೆ, ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮೆನು ಬಾರ್ ಅಲ್ಲಿ ನೋಡಿದ್ರೆ ನಿಮಗೆ ಡೆವಲಪರ್ ಅಂತ ಒಂದು ಆಪ್ಷನ್ ಇದೆ. ಈ ಡೆವಲಪರ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಳ್ಳಿ. ಡೆವಲಪರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ ಈ ತರ ಬರುತ್ತೆ. ಇಲ್ಲಿ ಆಡ್ ಇನ್ಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಆಡ್ ಇನ್ಸ್ ಅಲ್ಲಿ ಈ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿ. ಈ ಆಡ್ ಇನ್ಸ್ ಅಲ್ಲಿ ನನ್ನ ಹತ್ರ ಒಂದು ಮಿನಿ ಕ್ಯಾಲೆಂಡರ್ ಅಂತ ಒಂದು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನನಗೆ ಇವಾಗ ಕ್ಯೂ ಆರ್ ಕೋಡ್ ಬೇಕು. ಇಲ್ಲಿ ಸ್ಟೋರ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಈ ಸ್ಟೋರ್ ಅಲ್ಲಿ QR4 ಅಂತ ಟೈಪ್ ಮಾಡಿ, QR4 ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನೋಡಿ ಇಲ್ಲಿ QR4 ಆಫೀಸ್ ಅಂತ ಇದೆ, ಸೆಕೆಂಡ್ ಒನ್ ತಗೊಳ್ಳಿ. ಈ ಫಸ್ಟ್ ಒನ್ ಪರ್ಚೇಸ್ ಬರುತ್ತೆ, ಸೊ ಸೆಕೆಂಡ್ ಒನ್ ತಗೊಳ್ಳಿ. ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ. ಆ್ಯಡ್ ಆಗಿದೆ, ಈಗ ನನಗೆ ಇಲ್ಲಿ ಶೋ ಆಗ್ತಾ ಇದೆ ಆ್ಯಡ್ ಆಗಿದೆ. ಅಥವಾ ಆ್ಯಡ್ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಸಪೋಸ್ ಇಲ್ಲಿ ಬಂದಿಲ್ಲ ಅಂತಂದ್ರೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ, ಮತ್ತೆ ಆ್ಯಡ್ ಇನ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕ್ಯೂ ಆರ್ ಕೋಡ್ ಆಫೀಸ್ ಇಲ್ಲಿ ಓಪನ್ ಆಗಿದೆ. ಕ್ಯೂ ಆರ್ ಕೋಡ್ ಆಫೀಸ್ ಅಂತ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಅಂತ ಕೊಡಿ. ಇಲ್ಲಿ ಸೈಡಲ್ಲಿ ಕಾಲಮ್ ಓಪನ್ ಆಗುತ್ತೆ. ಈಗ ನನಗೆ ನೋಡಿ ಇಲ್ಲಿ ಮೂರು ವಿಚಾರ ಇದೆ. ನಮ್ಮದು ಆಫೀಸ್ ಅಡ್ರೆಸ್, ಆಫೀಸ್ ನಮ್ದ ವೆಬ್ಸೈಟ್ ಐಡಿ, ಮತ್ತೆ ಕಾಂಟ್ಯಾಕ್ಟ್ ನಂಬರ್, ಇಷ್ಟಿದೆ. ಇದನ್ನ ಮೂರನ್ನು ಹೇಗೆ ಡೆವಲಪ್ ಮಾಡೋದು? ಫಸ್ಟ್ ನನ್ನ ಆಫೀಸ್ ಅಡ್ರೆಸ್ಗೆ ಒಂದು ಕ್ಯೂ ಆರ್ ಕೋಡ್ ಜನರೇಟ್ ಮಾಡಬೇಕು. ಆಫೀಸ್ ಅಡ್ರೆಸ್ ಏನಿದೆ ಅದನ್ನು ತಗೊಳ್ಳೋಣ ಇಲ್ಲಿ. ಸೊ ಕಾಪಿ ಮಾಡ್ಕೊಳ್ಳಿ ಇದನ್ನು, ಹಾಗೆ ಕಂಟೆಂಟ್ ಕಾಪಿ ಮಾಡ್ಕೋತಾ ಇದ್ದೀನಿ. ಕಂಟ್ರೋಲ್ ಸಿ. ಇಲ್ಲಿ ನೋಡಿ ಎಂಟರ್ ಯು ಆರ್ ಎಲ್ ಟೆಕ್ಸ್ಟ್ ಯು ವುಡ್ ಲೈಕ್ ಟು ಎನ್ ಕೋಡ್ ಅಂತ ಇದೆ. ಇಲ್ಲಿ ನೀವು HTTPS ಅಂದರೆ ಅದು ಯು ಆರ್ ಎಲ್ ವ್ಯಾಲ್ಯೂಸು. ನನಗೆ ಯು ಆರ್ ಎಲ್ ವ್ಯಾಲ್ಯೂಸ್ ಅಲ್ಲ, ಇದು ನನಗೆ ಅಡ್ರೆಸ್ ಬರಬೇಕು. ಇಲ್ಲಿ ಅಡ್ರೆಸ್ ಬರಬೇಕು ಅಂದರೆ ನೀವು ಇಲ್ಲೇ ನೋಡಿ HTTPS ಸೆಕ್ಯೂರಿಟಿ ಇದ್ರೆ ಇದಾಗುತ್ತೆ. ನೆಕ್ಸ್ಟು ಮೇಲ್ ಟು ಅದಕ್ಕೂ ಮಾಡ್ಬೋದು, ಟೆಲಿಫೋನ್ ನಂಬರ್ ಮಾಡ್ಬೋದು, ಕಸ್ಟಮ್ SMS ನೀವು ಏನಾದ್ರು ಮಾಡ್ಕೋತೀನಿ ಅಂದರೆ ಅದಕ್ಕೆ ಮಾಡ್ಬೋದು. ಸೊ ಆ ಥರ ಆಪ್ಷನ್ ಇದೆ. ಇಲ್ಲಿ ನಾನು ಕಸ್ಟಮ್ ಅಂತ ತಗೊಳ್ತೀನಿ. ಕಸ್ಟಮ್ ಅಂತ ತಗೊಂಡು ಇಲ್ಲಿ ಪಕ್ಕದಲ್ಲಿ ಆ ಅಡ್ರೆಸ್ನ ನಾನು ಪೇಸ್ಟ್ ಮಾಡಿದ್ದೀನಿ. ಕಂಟ್ರೋಲ್ ವಿ. ಪೇಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲಿ ಜನರೇಟ್ ಆಗಿದೆ. ಈ ಜನರೇಟ್ ಆಗಿರುವುದನ್ನು ನೋಡಿ, ಇಲ್ಲಿ ಬೇಕಾದ್ರೆ ನಾನು ಕಲರ್ ಚೇಂಜ್ ಮಾಡಿದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಈ ಬ್ಯಾಕ್ಗ್ರೌಂಡ್ ಕಲರ್ ಯಾವ್ದು ಬೇಕು ಅಂತ ಅದನ್ನು ಚೇಂಜ್ ಮಾಡ್ಬೋದು. ಸೊ ಬೆಟರ್ ನೀವು ಯಾವಾಗ್ಲೂ ಬ್ಲ್ಯಾಕ್ ಕಲರ್ನೇ ಪ್ರಿಯಾರಿಟಿ ಕೊಡಿ. ಯಾಕಂದ್ರೆ ತುಂಬಾ ಜನ ಇದನ್ನ ವೈಟ್ ಪೇಪರ್ ನಾವು ಪ್ರಿಂಟ್ ತೆಗಿತೀವಿ, ಅಥವಾ ಬ್ಲ್ಯಾಕ್ ಅಂಡ್ ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಸೈಜಸ್, ನಿಮ್ಗೆ ಯಾವ ಸೈಜ್ ಬೇಕು ಅದನ್ನ ನೀವು ಇಲ್ಲಿ ಚೇಂಜಸ್ ಮಾಡ್ತಾ ಬರ್ಬೋದು. ಅಂಡ್ ಇಲ್ಲಿ ಎರರ್ ಕರೆಕ್ಷನ್ ಅನ್ನೋದು ಲೋ ಮೀಡಿಯಂ ಅಂತೆಲ್ಲ ಇದೆ. ಸೊ ಬೆಟರ್ ನೀವು ಮೀಡಿಯಂ ಅಂತಾನೆ ಇಟ್ಕೊಳ್ಳಿ, ಸಾಕು. ನೋಡಿ ಇವಾಗ ಇದನ್ನ ತಗೊಂಡು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಡ್ರೆಸ್ ಜಾಗದಲ್ಲಿ ಇನ್ಸರ್ಟ್ ಆಯ್ತು, ಇದನ್ನ ನಾನು ಪಕ್ಕಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ನೀವು ಸ್ಕ್ಯಾನ್ ಮಾಡಿ ನೋಡಿ, ಈ ಕ್ಯೂ ಆರ್ ಕೋಡ್ನ ಇಲ್ಲಿರುವಂತಹ ಅಡ್ರೆಸ್ ನಿಮಗೆ ವಿಸಿಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್, ನನ್ನ ವೆಬ್ಸೈಟ್ ಐ ಡಿ ಇದೆ. ಈ ವೆಬ್ಸೈಟ್ ಐ ಡಿನ ಇಲ್ಲಿ ನಾನು ಕ್ಯೂ ಆರ್ ಕೋಡ್ ಜನರೇಟ್ ಮಾಡಬೇಕು. ದೆನ್ ಅಗೇನ್ ನಮ್ಮದು ಸೆಕ್ಯೂರಿಟಿ ಲಾಕ್ ಆಗಿರೋದು SSL ಇರೋದ್ರಿಂದ ನಾನು HTTPS ತಗೋತೀನಿ. ನೋಡಿ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಮ್ಮ ವೆಬ್ಸೈಟ್ ಐ ಡಿ SPARDHA.GURU ಸ್ಪರ್ಧಾ ಗುರು, SPARDHA.GURU ಅಂತ ಕೊಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲೊಂದು ನಮಗೆ ಐ ಡಿ ಕ್ರಿಯೇಟ್ ಆಗಿದೆ, ಕ್ಯೂ ಆರ್ ಕೋಡ್ ಕ್ರಿಯೇಟ್ ಆಯಿತು ನಮ್ಮ ವೆಬ್ಸೈಟ್ಗೆ. ಸೊ ಇದನ್ನು ನಾನು ಇನ್ಸರ್ಟ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಇನ್ಸರ್ಟ್ ಆಯಿತು. ಇದನ್ನು ನಾನು ಈ ಕಡೆ ಡ್ರ್ಯಾಗ್ ಮಾಡ್ಕೋತೀನಿ. ದೊಡ್ಡದು ಬೇಕು ಅಂದರೆ ಸ್ವಲ್ಪ ದೊಡ್ಡದು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕಾಲ್ ಆಸ್ ಅಂತ ಇದೆ. ಈ ಕಾಲ್ ಆಸ್ಗೆ ನನಗೆ ಬೇಕು ಒಂದು. ಸೊ ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಸಿಂಪಲ್, ಇಲ್ಲಿ ಹೋಗ್ಬಿಟ್ಟು ಟೆಲಿ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ನಂಬರ್ನ ಎಂಟ್ರಿ ಮಾಡೋಣ. ನೋಡಿ ಅಲ್ಲಿ ನಂಬರ್ಸ್ ಕಾಣ್ತಾ ಇದೆ. ಸೊ ನಂಬರ್ ಎಂಟ್ರಿ ಮಾಡೋಣ. ಈ ನಂಬರ್ಗೆ ಪ್ಲೇಸ್ ಮಾಡ್ಕೊಳ್ಳಿ. ಏನು 9480760920 ನಂಬರ್ಸ್ ಕೊಡ್ತಾ ಇದ್ದೀನಿ. ಸೊ ನಂಬರ್ಸ್ಗೆ ಇಲ್ಲಿ ಆ್ಯಡ್ ಆಯಿತು. ಬೇಕು ಅಂತಂದರೆ ನೀವು ಇದಕ್ಕೆ ನಮ್ಮದು ಇಂಡಿಯಾ ಕಂಟ್ರಿ ಆಗಿರೋದ್ರಿಂದ +91 ಅಂತಲೂ ಸಹ ನೀವು ಆ್ಯಡ್ ಮಾಡ್ಕೋಬೋದು. +91 ಸಹ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಾನು ಇನ್ಸರ್ಟ್ ಅಂತ ಕೊಡ್ತೀನಿ. ಆ ಇನ್ಸರ್ಟ್ನ ನಾನೇ ನೋಡಿ ತೊಗೊಂಡಿದ್ದೀನಿ.
ನೀವು ಇದನ್ನ ಈ ಮೂರು ಕ್ಯೂ ಆರ್ ಕೋಡ್ನ ಬೇಕಾದ್ರೆ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಆಪ್ಷನ್ಸ್ ಕರೆಕ್ಟ್ ಆಗಿ ಇಲ್ಲಿ ಏನ್ ಅಡ್ರೆಸ್ ಇದೆ ಇಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದೇ ಬರುತ್ತೆ ಇಲ್ಲಿ ಏನ್ ಅಡ್ರೆಸ್ ಇದೆ ನಮ್ದು ವೆಬ್ಸೈಟ್ ಐಡಿ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದೇ ಸಿಗುತ್ತೆ ನಿಮಗೆ ಇಲ್ಲಿ ನನ್ನ ಏನ್ ಕಾಂಟ್ಯಾಕ್ಟ್ ನಂಬರ್ ಇದೆ ಅದು ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ. ಸೊ ಇದು ಒನ್ ಮೋರ್ ಮೆಥಡ್, ಇದು ನಿಮಗೆ ಅಡ್ವಾನ್ಸ್ ಎಕ್ಸೆಲ್ ಅಲ್ಲಿ ಸಿಗುತ್ತೆ. ಓಕೆನಾ, ಐ ಹೋಪ್ ತುಂಬಾ ಯೂಸ್ಫುಲ್ ಆಗಿದೆ ಇವತ್ತಿನ ಕ್ಲಾಸ್ ಅನ್ಕೋ. ಥ್ಯಾಂಕ್ ಯು.